Now the plants are in complete rest period now, so in another week we'll go for pruning and then we'll leave it for our fruits. ಟೋಟಲ್ ಇದರಲ್ಲಿ 2250 ಪ್ಲ್ಯಾಂಟ್ಸ್ ಇದೆ ದಾಳಿಂಬೆದು, ಅದರಲ್ಲಿ ನಾವು ಜಸ್ಟ್ ವಿಲ್ ಕೌಂಟ್ ಫಾರ್ 2200 ಅಂತಲೇ ಇಟ್ಕೊಂಡ್ರು. ಸೊ ಫಸ್ಟ್ ಕ್ರಾಪ್ ಎಲ್ಲ ಹಾರ್ವೆಸ್ಟ್ ಆಗಿದೆ, ಆಲ್ಮೋಸ್ಟ್ ಕ್ಲೋಸ್ ಟು ಅರೌಂಡ್ 40 ಟನ್ಸ್ ಎಲ್ಲ ಬಂದಿದೆ ಫ್ರೂಟ್ಸು. ಸೊ ಈ ಸಾರಿ ಹಣ್ಣಿಗೆ ಬಿಡ್ತಾ ಇರೋದು ಇದು ಸೆಕೆಂಡ್ ಕ್ರಾಪು, ಜಸ್ಟ್ 2.5 ಇಯರ್ಸ್ ಓಲ್ಡ್ ಪ್ಲ್ಯಾಂಟ್ಸ್ ಇದೆ ಇದು. ಗ್ರೋತ್ ಎಲ್ಲ ತುಂಬ ಚೆನ್ನಾಗಿದೆ. ಈ ಸರಿ ನಾವು ಡಬಲ್ ಟ್ರಿಪ್ ಹಾಕಿರೋದು, ಇವಾಗ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎರಡು ಲೈನು, ಆ ಕಡೆಗೊಂದು ಈ ಕಡೆಗೊಂದು ಎರಡು ಡ್ರಿಪ್, ಅಂದರೆ ಟೋಟಲ್ ಒಂದು ಗಿಡಕ್ಕೆ 4 ಡ್ರಿಪ್ಪರ್ ಬರುತ್ತೆ. ಸೊ ಫುಲ್ ಬೌಂಡ್ರಿಗೆಲ್ಲ ಹೆಬ್ಬೆ ಹಾಕ್ಕೊಂಡಿದ್ದೀನಿ. ಸರೌಂಡಿಂಗು ಸೊ ಒಂದು ಲೈನು ಹೆಬ್ಬೇವು ಆಗಿದ್ಮೇಲೆ ಅದ್ರ ಪಕ್ಕ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಹಾಕಿದ್ದೀನಿ. ಸೊ ನಂಬರ್ ಆಫ್ ವೆರೈಟೀಸ್ ಫ್ರೂಟ್ಸ್ ಪ್ಲ್ಯಾಂಟ್ಸು, ಅದು ಜಾಕ್ ಫ್ರೂಟು, ಚಿಕ್ಕು ಇದೆ, ಬಟರ್ ಫ್ರೂಟ್ ಇದೆ, ಅದು ಸೀತಾಫಲ ಇದೆ, ಆಮೇಲೆ ನೆಕ್ಸ್ಟು ಬಂದು ರಕ್ತಚಂದನ ಹಾಕಿದ್ದೀನಿ, ತೆಂಗು ಇದೆ. ಸೊ ಅಲ್ಲಿ ಒಂದು ಲೈನು ನುಗ್ಗೆ ಬರುತ್ತೆ ಮುಂದೆ. ಕರಿ ಲೀವ್ಸ್ ಇದೆ, ಮ್ಯಾಂಗೋಸ್ ಇದೆ, ಒಂದು 80 ಮ್ಯಾಂಗೋಸು, ಅರೌಂಡು 100 ಕೊಕೊನಟ್ಸ್ ಇದೆ. ಟೋಟಲ್ 6 ಎಕರ್ ಪ್ಲಾಟ್ ಇದು. ಸಾಲಿಂದ ಸಾಲಿಗೆ ನಾನು ಇಟ್ಟಿರೋದು ಇವಾಗ 12 ಫೀಟು, ಗಿಡದಿಂದ ಗಿಡಕ್ಕೆ 8 ಫೀಟ್ ಇದೆ. ಸೊ ವಿದಿನ್ 2.5 ಇಯರ್ಸಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿದೆ, ಅಂದರೆ ಎರಡೂ ಗಿಡ ಕೂಡಿದೆ. ಪ್ರೂನಿಂಗ್ ಆದಮೇಲೆ ಸರಿ ಹೋಗುತ್ತೆ, ಬಟ್ ಸ್ಟಿಲ್ ಸ್ವಲ್ಪ ಏನೋ ಕಡಿಮೆ ಆಯಿತು ಅನಿಸುತ್ತೆ ಗ್ಯಾಪು, ಪರವಾಗಿಲ್ಲ. ಮೇಂಟೇನ್ ಹೆಂಗೂ ಮೇಂಟೇನ್ ಮಾಡ್ಬೋದು. 10 ಫೀಟು 12 ಫೀಟ್ ಆದರೆ, ಇಲ್ಲ 10-14 ಇಲ್ಲ 12-14 ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಏರಿ ಆಗಿರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಆಡುತ್ತೆ. ಸೊ ಇನ್ನೂ ಕಟ್ಟಿಂಗ್ ಆಗಿಲ್ಲ, ಇವಾಗ ನೆಕ್ಸ್ಟು ವೀಕಿಂದ ಕಟ್ಟಿಂಗ್ ಶುರು ಮಾಡಿದೆ. ಒಂದು ವೀಕ್ 10 ಡೇಸ್ ಕಂಪ್ಲೀಟ್ ಕಟ್ಟಿಂಗಲ್ಲೇ ಹೋಗುತ್ತೆ. ಕಟ್ಟಿಂಗ್ ಆಗಿದ್ಮೇಲೆ ನಾವು ಬೋರ್ಡೋ ಸ್ಪ್ರೇ ಮಾಡಿ ಆಮೇಲೆ ಈ ಥರಲ್ಲಿ ಒಂದು ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ, ಸೊ ವಿಲ್ ಸ್ಟಾರ್ಟ್ ವಾಟರ್ ಫ್ರಮ್ ದ ಜಾನ್ ಫಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಹೀಗಿದೆ ನಮ್ಮದು ತೋಟ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಹಾಕಿ ತಿಳಿಸಿ. ಇದು ನಾವು ವಾಟರ್ ಸ್ಟೋರ್ ಮಾಡೋಕ್ಕೆ ಈ ಪಾಂಡನ್ನು ಇಟ್ಕೊಂಡಿರೋದು. ಅರೌಂಡು 3.5 ಲ್ಯಾಕ್ಸ್ ಲೀಟ್ರ್ ನೀರು ಹಿಡಿಯುತ್ತೆ ಇದು, 40-50 ಸೈಜಲ್ಲಿದೆ. ಇದರಲ್ಲಿ ಒಂದು ಸಬ್ಮರ್ಸಿಬಲ್ ಮೋಟ್ರ್ ಹಾಕಿದ್ದೀವಿ. ಇಲ್ಲಿ ಒಳಗಡೆ ಇದೆ, ಸೊ ಇಲ್ಲಿಂದನೇ ಡ್ರಿಪ್ಪಿಗೆ ಹೋಗೋದು. ಸೊ ಇಲ್ಲಿಂದ ಹೋಗ್ಬಿಟ್ಟು ಫಿಲ್ಟ್ರ್ ಆಗುತ್ತೆ. ಅಲ್ಲೊಂದು ಸ್ಯಾಂಡ್ ಫಿಲ್ಟ್ರ್ ಇದೆ, ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟ್ರ್ ಇದೆ. ಸೊ ಅಲ್ಲಿಂದ ಫಿಲ್ಟ್ರ್ ಆಗಿ ಕಂಪ್ಲೀಟಾಗಿ ನಂದು 8 ವಾಲ್ ಇದೆ, 8 ವಾಲ್ಗೂ 5 HP ಮೋಟ್ರ್ ಸಾಕು, ಒಂದು 6 ಎಕರ್ಗೆ ಅಂತ ಮಾಡಿರೋದು. ಇದು ನೆಲ್ಲ ಸ್ಪ್ರೇ ಮಾಡೋದಕ್ಕೆ, ಔಷಧ ಎಲ್ಲ ಕಲಿಸ್ಕೊಳ್ಳೋದಕ್ಕೆ ಈ ಟ್ಯಾಂಕ್ ಮಾಡಿರೋದು. ಇಲ್ಲಿ HDPE ಇದೆ, 3.5 HPದು. ಸೊ ಇದು ಒಂದು 4000 ಲೀಟ್ರ್ ನೀರು ಹಿಡಿಯುತ್ತೆ ಈ ಇದು ಟ್ಯಾಂಕು. ಈ 4000 ಲೀಟ್ರು ನನಗೆ 6 ಎಕರ್ಗೆ ಸಾಕಾಗುತ್ತೆ ಸದ್ಯಗೆ. ಕಂಪ್ಲೀಟಾಗಿ ಎರಡು ಸೈಡು ಸ್ಪ್ರೇ ಮಾಡ್ತೀವಿ. ಇಲ್ಲಿಂದ ಇದು ಇದರಲ್ಲಿ ಪೌಂಡಲ್ಲಿ ಇಟ್ಟಿರೋದು ನಮ್ಮ ಔಷಧ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಎಳೆಯೋದಕ್ಕೆ. ಈ ಕಡೆ ಈ ಗ್ರೀನ್ ಬ್ಲೂ ಕಲರ್ದೊಂದು ಪೈಪ್ ಕಾಣುತ್ತಲ್ಲ, ಅದೆಲ್ಲ ಕಂಪ್ಲೀಟಾಗಿ ಪೈಪ್ ಲೈನ್ ಮಾಡಿರೋದು ಅಂಡರ್ಗ್ರೌಂಡಲ್ಲಿ. ಸೊ ನಾವು 6 ವಾಲ್ ಕೂರಿಸಿದ್ದೀನಿ ಈ ತೋಟದಲ್ಲಿ, ಅರೌಂಡ್ ಒಂದು 4 ವಾಲು ಯೂಸ್ ಆಗುತ್ತೆ. ಓಕೆ.
ನಿಮಗೆ ವೆಂಚೂರಿಯಿಂದ ನಾವು ಫರ್ಟಿಲೈಸರ್ ಎಲ್ಲ ಜಗ್ಗಿಸ್ಬೇಕು ಅಂದರೆ ಆ ಟ್ಯಾಂಕ್ ಇದು ಇದೆಯಲ್ಲ, ಆ ಟ್ಯಾಕಿ ಒಂದು ಅದರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ವೆಂಚೂರಿಯಿಂದ ಡ್ರಿಪ್ ಮುಖಾಂತರ ನಾವು ಫರ್ಟಿಗೇಷನ್ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋನಲ್ಲಿ ಮತ್ತೆ ಸಿಗೋಣ. ಈ ಕಡೆಗೆ ಬಂದು ಇದು ನೋಡಿ ಮ್ಯಾಂಗೋ, ಅದ್ರ ಪಕ್ಕ ಬಂದು ಆರೆಂಜ್ ಇದೆ, ಹಾಗಿದ್ಮೇಲೆ ಒಂದು ಮೂಸಂಬಿ ಇದೆ, ಅದಾದಮೇಲೆ ಬಟರ್ ಫ್ರೂಟು, ಲೆಮನ್ನು, ಮ್ಯಾಂಗೋ, ಸೊ ಕರಿ ಲೀವ್ಸ್ ಇದೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಸಿಕ್ಕಿರೋ ವೆರೈಟಿನೆಲ್ಲ ನಾನು ನಮ್ಮ ತೋಟದಲ್ಲಿ ಪ್ಲ್ಯಾಂಟ್ ಮಾಡಿದ್ದೀನಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.